माजी सीएं सिद्दरामय्य बारी कोलारदल्लि स्पर्धिसुवुदागि बहिरंगवागि घोषिसिद्दारे। आदरे निन्ने सिद्दरामय्य एरडु क्षेत्रदल्लि स्पर्धे माडबेकु अंत देवरु भविष्य नुडिदिदे। ई भविष्यवाणी कैपाळेयदल्लि दोड्ड तल्लणवन्ने एब्बिसिदे। यस् 2023 ರ ವಿಧಾನಸಭೆ ಕುರುಕ್ಷೇತ್ರದಲ್ಲಿ ಸಿದ್ದು ಯಾವ ಕ್ಷೇತ್ರದಲ್ಲಿ ನಿಲ್ತಾರೆ ಅನ್ನೋದೇ ಇನ್ನೂ ಅಸ್ಪಷ್ಟ। ಯಾಕಂದ್ರೆ ಬಾದಾಮಿ ಬಿಟ್ಟು ಪುತ್ರನಿಗೆ ವರುಣ ಕೊಟ್ಟು ಸಿದ್ದರಾಮಯ್ಯ ಕೋಲಾರದತ್ತ ಕೈಬಿಸಿದ್ದಾರೆ। ಕೋಲಾರದಿಂದಲೇ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಕಡ್ಡಿ ಮುರಿದಂತೆ ಹೇಳಿದ್ರು। ನಿಮ್ಮ ಪ್ರೀತಿ ಅಭಿಮಾನವನ್ನ ನಾನು ತಿರಸ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ। ನಾನು ಮುಂದಿನ ಚುನಾವಣೆಯಲ್ಲಿ ಕೋಲಾರದಿಂದ ಅಭ್ಯರ್ಥಿ ಆಗಲಿಕ್ಕೆ ತೀರ್ಮಾನ ಮಾಡಿದ್ದೇನೆ। ಹೀಗೆ ಹೇಳಿದ ಸಿದ್ದರಾಮಯ್ಯ ಕೊನೆಗೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತನೋ ಹೇಳಿದ್ರು। ಆ ಮೂಲಕ ವರುಣ ಕ್ಷೇತ್ರದ ಆಪ್ಷನ್ ಕೂಡ ಓಪನ್ ಅಂತ ಕಾಣ್ತಿದೆ। ಎರಡು ಕ್ಷೇತ್ರದಲ್ಲಿ ಸ್ಪರ್ಧಿಸೋಕೆ ಸಿದ್ದು ಒಲವು ಹೊಂದಿರೋ ಹೊತ್ತಲ್ಲೇ ಸಿದ್ದು ಕ್ಷೇತ್ರದ ಬಗ್ಗೆ ಮಂಡ್ಯದ ಚಿಕ್ಕಮ್ಮ ದೇವಿ ಚಿನ್ನಾಭರಣಗಳ ಮೇಲೆ ವೇಸ್ಟೇಜ್ ಚಾರ್ಜ್ ಇಲ್ಲ, ಸ್ಟೋನ್ ಚಾರ್ಜೂ ಇಲ್ಲ, ಜೊತೆಗೆ ಅತಿ ಕಡಿಮೆ ಮೇಕಿಂಗ್ ಚಾರ್ಜ್, ತಯಾರಿಕೆ ಬೆಲೆಯಲ್ಲಿ ಚಿನ್ನದ ಆಭರಣಗಳು, ಭವಿಷ್ಯವನ್ನ ನೋಡಿದ್ದಾಳೆ। ಒಂದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರೆ ಸಿದ್ದರಾಮಯ್ಯ ಸೋಲ್ತಾರ। ಸಿದ್ದು ಕುರುಕ್ಷೇತ್ರದ ಬಗ್ಗೆ ಚಿಕ್ಕಮ್ಮ ದೇವಿ ಸ್ಫೋಟಕ ಭವಿಷ್ಯ। ಮಂಡ್ಯದ ಮಳವಳ್ಳಿಯ ಚಿಕ್ಕಮ್ಮ ದೇವಿ ನುಡಿದ ಭವಿಷ್ಯ ಕಾಂಗ್ರೆಸ್ ಮನೆಯಲ್ಲಿ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ। ಚೊಟ್ಟನಹಳ್ಳಿಯಲ್ಲಿರೋ ಚಿಕ್ಕಮ್ಮ ದೇವಿ ದೇವಸ್ಥಾನಕ್ಕೆ ಸಿದ್ದು ಪುತ್ರ ಯತೀಂದ್ರ ಭೇಟಿ ನೀಡಿದ ವೇಳೆ ಅಲ್ಲಿನ ಪೂಜಾರಿ ನಿಂಗಣ್ಣ ಎಂಬುವರ ಮೈ ಮೇಲೆ ದೇವಿ ಬಂದಿದ್ದು ಸಿದ್ದರಾಮಯ್ಯ ಎರಡು ಕ್ಷೇತ್ರದಲ್ಲಿ ನಿಂತ್ರೆ ಒಳಿತು ಅಂತ ಹೇಳಿದೆ। ಇನ್ನು ಇದಕ್ಕೆ ಪೂರಕವೆಂಬಂತೆ ಪುತ್ರ ಯತೀಂದ್ರ ಕೂಡ ಮಾತನಾಡಿ ಸಿದ್ದರಾಮಯ್ಯ ಅವರು ವರುಣ ಕ್ಷೇತ್ರಕ್ಕೆ ಬರಲಿ, ಅವರ ಕೊನೆ ಚುನಾವಣೆ ಎಲ್ಲಿಂದಲೇ ಅಂತ್ಯ ಆಗಲಿ ಅಂತ ಬೆಂಬಲಿಗರು ಅಪೇಕ್ಷೆ ಪಡ್ತಿದ್ದಾರೆ ಅಂತ ಹೇಳಿದ್ರು। ಈಗ ನಮ್ಮ ವರ್ಣದಲ್ಲಿ ನಿಂತ್ಕೋಬೇಕು ಅನ್ನೋ ನಮ್ಮ ಬೇಡಿಕೆ ಏನಿದೆ ನಮ್ಮ ವರ್ಣ ನಾಯಕರು ಮತ್ತೆ ಕಾರ್ಯಕರ್ತರದ್ದು, ಆ ಬೇಡಿಕೆ ಈಗಲೂ ಹಾಗೆ ಇದೆ। ಅವ್ರು ವರ್ಣದಲ್ಲಿ ಬಂದು ನಿಂತ್ಕೊಳ್ತ್ರೆ ನಮ್ಗೆ ಬಹಳ ಸಂತೋಷ ಆಗುತ್ತೆ। ಅವ್ರ ಕೊನೆ ಚುನಾವಣೆ, ಆ ಕೊನೆ ಚುನಾವಣೆ ಮತ್ತೆ ವರ್ಣ ಕ್ಷೇತ್ರದ MLA ಆಗಿ ಮತ್ತೆ ವರ್ಣ ಕ್ಷೇತ್ರದ ಜನತೆಗೆ ಸೇವೆ ಸಲ್ಲಿಸಿ ಅವ್ರು ರಿಟೈರ್ ಆದ್ರೆ ನಮ್ದೆಲ್ಲ ಬಹಳ ಸಂತೋಷ ಆಗುತ್ತೆ। ಒಂದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಅಂತ ಸಿದ್ದರಾಮಯ್ಯ ಸ್ಪಷ್ಟನೆ। ದೈವವಾಣಿ ಬಗ್ಗೆ ಹಾಸನದ ಮುದಗನೂರಿನಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ಅದು ದೈವವಾಣಿ ಮತ್ತು ಯತೀಂದ್ರ ಅಭಿಪ್ರಾಯ, ನನ್ನ ಅಭಿಪ್ರಾಯವಲ್ಲ, ನಾನು ಒಂದು ಕ್ಷೇತ್ರದಲ್ಲಿ ಸ್ಪರ್ಧಿಸ್ತೇನೆ ಅಂತ ಸ್ಪಷ್ಟನೆ ನೀಡಿದ್ರು। ಯತೀಂದ್ರ ಸಿದ್ದರಾಮಯ್ಯ ಅಭಿಪ್ರಾಯ ಅದು ನನ್ನ ಅಭಿಪ್ರಾಯ ಅಲ್ಲ, ನನ್ನ ಅಭಿಪ್ರಾಯ ಒಂದೇ ಕಡೆ ನಿಂತ್ಕೊಳ್ಳೋದು। ಯತೀಂದ್ರ ಸಿದ್ದರಾಮಯ್ಯ ಅಭಿಪ್ರಾಯ ಅದು ನನ್ನ ಅಭಿಪ್ರಾಯ ಅಲ್ಲ, ನನ್ನ ಅಭಿಪ್ರಾಯ ಒಂದೇ ಕಡೆ ನಿಂತ್ಕೊಳ್ಳೋದು। ಸಿದ್ದರಾಮಯ್ಯ ಡಬಲ್ ಕ್ಷೇತ್ರಕ್ಕೆ ಬಿಜೆಪಿ ವ್ಯಂಗ್ಯ। ಸಿದ್ದರಾಮಯ್ಯ ಕ್ಷೇತ್ರದ ಆಯ್ಕೆ ವಿಚಾರವಾಗಿ ಬಿಜೆಪಿ ನಾಯಕರು ವ್ಯಂಗ್ಯವಾಡಿದ್ದಾರೆ। ಕಲಬುರಗಿಯಲ್ಲಿ ಪ್ರತಿಕ್ರಿಯಿಸಿದ ಮಾಜಿ ಸಿಎಂ HD ಕುಮಾರಸ್ವಾಮಿ ಸಿದ್ದರಾಮಯ್ಯ ಕೋಲಾರದಲ್ಲಿ ಸ್ಪರ್ಧಿಸಿದ್ರೆ ಹರಕೆಯ ಕುರಿ ಆಗಲಿದ್ದಾರೆ ಅಂತ ಟಾಂಗ್ ನೀಡಿದ್ದಾರೆ। ಅವರಿಗೆ ರಾಜಕೀಯವಾಗಿ ಬಾದಾಮಿಯಲ್ಲಿ ಅವಕಾಶ ಕೊಟ್ಟಂತ ಆ ಕ್ಷೇತ್ರದಲ್ಲಿ ಮತ್ತೆ ಗೆದ್ದು ಬರ್ತೀವಿ ಅನ್ನುವಂತ ವಿಶ್ವಾಸ ಇಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ। ಅವ್ರಿಗೆ ವಿಶ್ವಾಸ ಇದ್ದಿದ್ರೆ ಅವರು ಚಾಮುಂಡೇಶ್ವರಿಯಲ್ಲಿ ನಿಲ್ತಿದ್ರು, ಅವ್ರಿಗೆ ವಿಶ್ವಾಸ ಇದ್ದಿದ್ರೆ ಅವ್ರು ಬಾದಾಮಿಯಲ್ಲಿ ನಿಲ್ತಿದ್ರು। ಆ ಎರಡು ಕಡೆಗಳಲ್ಲಿ ಸೋಲ್ತೀನಿ ಅನ್ನೋದು ಗ್ಯಾರಂಟಿ ಇರೋದ್ರಿಂದ ಹೊಸ ಕ್ಷೇತ್ರದ ಹುಡುಕಾಟದಲ್ಲಿದ್ದಾರೆ। ಅಲ್ಮಾರಿನೇ ಚಾಮುಂಡೇಶ್ವರಿ ಬೇಡ, ಬಾದಾಮಿ ಹೋಗು, ಬಾದಾಮಿ ಬೇಡ, ಕೋಲಾರಕ್ಕೆ ಬಾ, ಕೋಲಾರ ಬೇಡ ಅಂತಂದ್ರೆ ನಾಳೆ ಅವ್ರ ಗತಿ ಇದೇನೆ ಚಾಮರಾಜಪೇಟೆ ಆ ಸಾಬಣ್ಣ ಹತ್ರ ಹೋಗಿ ಕುತ್ಕೊಂಡು ಜಮೀರ್ ಅಹಮದ್ ಹತ್ರ ಅಲ್ಲಾಹೋ ಅಕ್ಬರ್ ಅನ್ನೋದು ಬಿಟ್ಟರೆ ಬೇರೆ ದಾರಿ ಇಲ್ಲ ಸಿದ್ದರಾಮಯ್ಯನಿಗೇನು। ಒಟ್ಟಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕ್ಷೇತ್ರ ಆಯ್ಕೆ ದಿನ ದಿನಕ್ಕೂ ಕಗ್ಗಂಟಾಗ್ತಿರೋದು ಸುಳ್ಳಲ್ಲ। ಸೂರಜ್, TV9, ಮಂಡ್ಯ।